ಕೇಳ್ತಿದ್ದೀರ ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಮಾವ, ಇನ್ನು ನಿಮಗ್ ನಂಬಿಕೆ ಬಂದಿಲ್ವಾ? ನಡ್ಸಿ, ಅದೇನ್ ವಿಚಾರಣೆ ಬೇಕಾದ್ರೂ ನಡ್ಸಿ. ಇವ್ನೆಂತವನು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಮಧ್ಯರಾತ್ರಿ ನಮ್ ರೂಮ್ಗೆ ಏನಕ್ ಬಂದಿದ ಅಂತ ಮೊದ್ಲು ಕೇಳಿ. ಅಜಯ್ ಹೇಳಪ್ಪ ಹೇಳು. ಅಲ್ಲ, ನೀನ್ಯಾಕೆ ಇಷ್ಟೊತ್ತಲ್ಲಿ? ಕಳ್ಳ ಬಂದಿದ್ದ ಸರ್, ಅವನು ಕಾವ್ಯಕ್ಕೆ ರೂಮಿಂದ ಒಡವೆಗಳನ್ನ ಕದ್ಕೊಂಡು ಹೋಗ್ತಾ ಇದ್ದ. ಇದನ್ನೆಲ್ಲ ನಾವು ನಂಬಿಡ್ಬೇಕಾ ಮಾವ? ರೂಮ್ ಅಲ್ಲಿ ಟೇಬಲ್ ಮೇಲೆ ನಾನು ಹೇಗೆ ಒಡವೆಗಳನ್ನ ಬಿಚ್ಚಿಟ್ಟಿದ್ನೋ ಹಾಗೆ ಇತ್ತು. ನಿಮಗ್ ತೋರಿಸೋಣ ಅಂತ ತಗೊಂಡ್ ಬಂದೆ ನೋಡಿ. ಕಳ್ಳ ಬಂದಿದ್ರು ಈ ಒಡವೆಗಳನ್ನ ನೋಡೋನು ಹಾಗೆ ಹೋಗ್ತಿದ್ನ? ಅವನ್ ಸುಮ್ನೆ ಹೋಗ್ತಾ ಇರ್ಲಿಲ್ಲ, ಈ ಒಡವೆಗಳನ್ನ ಕದ್ಕೊಂಡು ಹೋಗ್ತಿದ್ದ. ಇದೇ ಕರ್ಚಿಪ್ನಲ್ಲಿ ಕಟ್ಕೊಂಡು ಹೋಗ್ತಿದ್ದ. ನಾನು ಅವನ್ನ ಅಡ್ಡ ಹಾಕಿ ಎದುರಿಸಿ ಒಡವೆಗಳನ್ನ ವಾಪಸ್ ಕಿತ್ಕೊಂಡು ಅವನ್ನ ಆಚೆ ಕಳಿಸಿ ನಿಮ್ ರೂಮಲ್ಲಿ ಒಡವೆಗಳನ್ನ ಇಡೋದಕ್ಕೆ ಬಂದಿದ್ದೆ. ಆಮೇಲೆ ನೀನು ಅವನ ಹೆಗಲ ಮೇಲೆ ಕೈ ಹಾಕೊಂಡು, ಹೇಗಿದ್ಯಾ, ಮನೆ ಕಡೆ ಎಲ್ಲ ಚೆನ್ನಾಗಿದಾರ, ಊರಲ್ಲಿ ಮಳೆ ಬೆಳೆ ಎಲ್ಲ ಆಗ್ತಿದೆಯಾ ಅಂತ ವಿಚಾರಿಸಿ ಕಳಿಸ್ಕೊಟ್ಬಿಟ್ಟೆ ಅಲ. ಏ, ಈ ನಿನ್ನ ಚಂದಮಾಮ ಕತೆ ಕೇಳೋಕೆ ನಾವ್ಯಾರು ಕಿವಿ ಮೇಲೆ ಹೂದೋಟ ಬೆಳೆಸ್ಕೊಂಡಿಲ್ಲ. ಹಾಗೊಂದ್ ವೇಳೆ ಕಳ್ಳ ಬಂದಿದ್ರೆ ಜೋರ ಕೂಕೊಂಡು ಮನೆಯವ್ರನ್ನೆಲ್ಲ ಎದುರುಳಿಸಿ ಅವ್ರ ಸಹಾಯದಿಂದ ಕಳ್ಳ ನಡೀತಿದ್ರು. ಆತರ ಏನು ಆಗಿರೋದಿಲ್ಲ. ದೊಡ್ಡ ಕರಾಟೆ ಕಿಂಗು, ಇವ್ ನೋಡಿದ ತಕ್ಷಣ ಕಳ್ಳ ಓಡೋದಂತೆ. ಏನ್ ಹೇಳ್ತೀಯಪ್ಪ? ಇಲ್ಲ, ಅದ ಹಾಗಲ್ಲ. ಅವ್ನ್ ನನಗ್ ಮಾತ್ರ ಏನ್ ಎದ್ರುಕೊಂಡು ಹೋಗ್ಲಿಲ್ಲ. ನಾನು ಯಾವಾಗ ಈ ಕತ್ತಿನ ಎತ್ತಿಡ್ಕೊಂಡೆ ಅವಾಗ ಅವನ್ ಎದ್ರುಕೊಂಡು ಆ ಒಡವೆಗಳನ್ನ ವಾಪಸ್ ಕೊಟ್ಟು ಹೊಡೋದ. ನಾನ್ ಆಮೇಲೆ ಆ ಡೋರ್ನ ಕ್ಲೋಸ್ ಮಾಡಿ ಮಾಡ್ಕೊಂಡ್ ಬಂದು ಇದೇ ಕತ್ತಿಯಿಂದ ನನ್ ಗಂಡನ್ ಕೊಲೆ ಮಾಡಕ್ ಬಂದಿದೆ ಅಲ್ವೇನಪ್ಪ? ಅಲ್ಲ, ನೀವೆಲ್ಲ ಎಜುಕೇಟೆಡ್ ಗಳಾಗಿ ಇವ್ನು ಹೇಳ್ತಿರೋ ಕಟ್ಟು ಕತೆನ ನಂಬ್ತಿದಿರಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ. ನನ್ನ ಕೊಲೆ ಮಾಡಕ್ ಬಂದ ಮಾತ್ರ ಇನ್ನ ನಂಬ್ತಾ ಇದ್ರ ಅಂದ್ಮೇಲೆ ನಾವಿನ್ನ ಮನೇಲಿ ಇರೋದಿಲ್ಲ. ನಡೀಕಾವ್ಯ. ಅಜಯ್, ಅಜಯ್, ಏನು ಇದು? ಯಾಕೆ ಇಷ್ಟೊಂದು ದುಡುಕ್ತಾ ಇದೀಯಾ? ನೋಡು, ಸತ್ಯ ಏನು ಅಂತ ತಿಳ್ಕೊಳ್ಳದೆ ಹಾಗೆಲ್ಲ ಅಜಯ್ ಮೇಲೆ ಆರೋಪ ಹೊರಿಸಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಕೇಳು ಅವನು ಏನ್ ಹೇಳ್ತಾನೋ ಅಂತ. ಓಹೋ, ಹಾಗಿದ್ರೆ ನಿಮ್ಗೆ ನನ್ನ ಜೀವದ ಬಗ್ಗೆ ಕೇರಿಲ್ಲ ಅಲ್ವಾ? ಸರಿ ಬಿಡಿ, ನಿಮ್ ದತ್ತು ಪುತ್ರಗಿಂತ ಹೆಚ್ಚಾಗಿರೋ ಇವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ. ನಡೀಕಾವ್ಯ. ಬ್ರದರ್ ನಿಂತ್ಕೊಳ್ಳಿ, ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ. ನನ್ನಿಂದ ಈ ಮನೆ ಒಡೆಯೋ ಹಾಗೆ ಆಗೋದ್ ಬೇಡ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನನ್ನಿಂದ ಯಾರಿಗೂ ದುಃಖ ಆಗೋದು ಬೇಡ. ನಾನು ಈ ಮನೇಲಿ ಇರೋದ್ರಿಂದ ನನಗೆ ಆಶ್ರಯ ಕೊಟ್ಟಿರೋರಿಗೆ ಜೀವ ಭಯ ಇದೆ ಅನ್ನೋದಾದರೆ ನಾನು ಇಲ್ಲಿರಬಾರ್ದು. ನಾನೇ ಹೊರಟೋಗ್ತೀನಿ. ಅಜಯ್, ಅಜಯ್, ನೀನಾದರೂ ನನ್ನ ಮಾತು ಕೇಳ್ತೀಯ? ದುಡುಕ್ಬೇಡ, ಸಮಾಧಾನ ಮಾಡ್ಕೋ. ಅಲ್ಲ, ಯಾಕೆ ಹೀಗೆ ಒಬ್ಬರ ಮೇಲೆ ಒಬ್ಬರು ಹಠ ಸಾಸೋದಕ್ಕೆ ನೋಡ್ತಾ ಇದ್ದೀರಾ? ಅವಳು ಮಾತ್ರ ತಗೊಂಡು ಮಲ್ಕೊಂಡಿದ್ದಾಳೆ. ಅವಳು ಏನಾದರೂ ಎದ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಕಿಂಚಿತ್ ಕಾಳಜಿ ಆದರೂ ನಿಮಗಿದೆಯಾ? ನೋಡಿ, ನನ್ನ ಮಾತು ಕೇಳಿ, ಈಗ ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಎದ್ದು ಸಮಾಧಾನವಾಗಿ ಚರ್ಚೆ ಮಾಡೋಣ. ಹೋಗಿ, ಹೋಗಿ ಮಲ್ಕೊಳ್ಳಿ. ಬೇಡ ಸರ್, ಬೆಳಗ್ಗೆ ತನಕನೂ ಎಲ್ಲರೂ ನೆಮ್ಮದಿ ಹಾಳಾಗೋದು ಬೇಡ. ನಾನು ಈಗಲೇ ಹೊರಟೋಗ್ತೀನಿ. ಅಜಯ್, ಅಜಯ್, ನನ್ನ ಮಾತು ಕೇಳ ಬಾಪ್ಲಿ. ಸರ್, ಇಷ್ಟು ದಿನ ನಿಮ್ಮ ಮನೆಯಲ್ಲಿ ನನಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿರ್ತೀನಿ. ನಾನು ಬರ್ತೀನಿ. ಅಜಯ್, ಅಜಯ್, ನಿಂತ್ಕೋ. ಅಜಯ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ಇಷ್ಟು ದಿವಸ ಏನೇನಾಯ್ತು ಸಾಕು, ಸಾಕು ಮಾಡೋಣ. ನೀನು ಅನಾಥ ಅನ್ನೋ ಒಂದೇ ಕಾರಣಕ್ಕೆ
ಇವರು ನಿನ್ನ ಮೇಲೆ ಕೊಲೆಗಾರ ಕಳ್ಳ ಅನ್ನೋ ಸುಳ್ಳು ಸುಳ್ಳು ಆಪಾದನೆ ಹೊರಸೋದಕ್ಕೆ ನೋಡ್ತಾ ಇದ್ದಾರೆ. ಯಾಕೆ ಯಾಕೆ ಬೇಕಿದೆಲ್ಲ ಇನ್ನಾದರೂ ಸತ್ಯ ಏನು ಅನ್ನೋದನ್ನ. ಅಯ್ಯೋ ಸರ್ ಹಾಗೆಲ್ಲ ಮಾಡಬೇಡಿ. ನೀವು ಮತ್ತೆ ಮತ್ತೆ ನನ್ನ ವಹಿಸ್ಕೊಂಡು ಬರಬೇಡಿ. ಅದು ನನಗೆ ಇಷ್ಟ ಆಗೋದಿಲ್ಲ. ನೋಡಿದ್ರೆ ಎಷ್ಟು ಅಹಂಕಾರ ಇದೆ ಇವನಿಗೆ ಅಂತ ನೀವು ನೋಡಿದ್ರೆ ಇವನಿಗೆ ಅಯ್ಯೋ ಅಂತೀರ. ಆದರೆ ಇವನು ನಿಮ್ಮ ಮಾತಿಗೆ ಎದುರಾಡ್ತಾನೆ. ಇಲ್ಲ ಡ್ಯಾಡ್, ನಿಮ್ಮ ಕಣ್ಣ ಎದುರಿಗೆ ನಿಮ್ಮನ್ನು ಅವಮಾನ ಮಾಡಿದವನ ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಏಯ್ ನಡೆಯೋ ಆಚೆ. ಏನು ಮುಖ ನೋಡ್ತಿದ್ಯಾ, ನಡೆಯೋ. ಯಜಮಾನ್ರೆ ಪೊಲೀಸವ್ರು ಬಂದಿದ್ದಾರೆ. ಇದೇ ಮನೆ ಅಲ್ಲ ಸರ್? ಇದೇ ಮನೆ. ಇಷ್ಟೊತ್ತಲ್ಲಿ ನೀವು ಇವನ್ ಯಾರು? ಇವನ್ ಯಾಕೆ ನಮ್ಮನೆ ಕರ್ಕೊಂಬಂದಿದ್ದೀರಾ? ಸಾರಿ ಸರ್, ತೊಂದರೆ ಕೊಡ್ತಾ ಇದ್ದೀವಿ. ಇವನು ಹಳೆ ಕಳ್ಳ, ನಾವು ರೌಂಡ್ಸ್ ಅಲ್ಲಿದ್ದಾಗ ಸಿಕ್ಬಿದ್ದ. ವಿಚಾರಿಸಿದ ಮೇಲೆ ನಿಮ್ಮ ಮನೆಯಲ್ಲಿ ಕಳ್ತನಕ್ಕೆ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ದ ಸರ್. ಸರ್, ನಿಮ್ಮ ಮನೆಯಲ್ಲಿ ಇವನು ಒಡವೆ ಕಳ್ತನ ಮಾಡಕ್ಕೆ ಬಂದಂತೆ. ಒಡವೆ ಕಳ್ತನ ಮಾಡಿದ ಮೇಲೆ ನಿಮ್ಮ ಮನೆಯವರು ಯಾರೋ ಚಾಕು ತೋರಿಸ್ಬಿಟ್ಟು ಎದುರಿಸ್ಬಿಟ್ಟು ಒಡವೆ ಎಲ್ಲ ವಾಪಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವನು ನಮ್ಮ ಹತ್ರ ಹೇಳ್ತಾ ಇದ್ದಾನೆ. ಅದು ನಿಜನಾ ಸರ್? ಏಯ್ ಏನು ಆಗಿ ನೋಡ್ತಿದ್ಯಾ? ನೀನು ಹೇಳಿದ್ದೇನಾದ್ರೂ ಸುಳ್ಳಂತ ಗೊತ್ತಾಯ್ತು, ಏರೋಪ್ಲೇನ್ ಹಚ್ಚಿಬಿಡ್ತೀನಿ. ಈ ಕಲ್ಲನ ಮಕ್ಕಳರೆಲ್ಲ ಹೀಗೆ ಸರ್ ಕದ್ದು ಮಾಲನ್ನ ಬಚ್ಚಿಕ್ಬಿಟ್ಟು ನಮಗೇನು ಸಿಗಲೇ ಇಲ್ಲ ಅಂತೇಳಿ ಆಮೇಲೆ ಕೊನೆಯದಾಗಿ ನಮಗೆ ಮೋಸ ಮಾಡ್ತಾರೆ ಸರ್. ಅದಕ್ಕೆ ನಾವು ಇದು ನಿಜಾನ ಅಂತ ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏಯ್ ಯಾಕೆ ಬಂದೆ, ಎಲ್ಲೆಲ್ಲಿ ಹೋದೆ, ಏನನ್ಕತ್ತೆ ಹೋಗಲ? ಸರ್ ನೋಡಿ, ಇವರು ನೀರು ಕುಡಿಯೋಕೆ ಬಂದಿದ್ರು ಸರ್. ಇವ್ರನ್ನ ನೋಡ್ಬಿಟ್ರು ಅಲ್ಲಿರೋ ಚಾಕು ಎತ್ಕೊಂಡು, ಏಯ್ ಒಡವೆಲ್ಲ ಅಲ್ಲಿ ಇಕ್ಕು ಇಲ್ಲಾಂದ್ರೆ ಚುಚ್ಚಿಬಿಡ್ತೀನಿ ಅಂದರು ಸರ್. ಒಡವೆಲ್ಲ ಅಲ್ಲಿ ಇಟ್ಬಿಟ್ಟೆ, ಅವರೇ ನನ್ನ ಹೊರಗಾಕೋದ್ರು ಸರ್. ನಾನು ಆ ಕಡೆ ಹೋಗ್ಬಿಟ್ಟೆ ಸರ್, ಅಷ್ಟೇ ಸರ್ ಗೊತ್ತು ನನಗೆ, ಬೇರೆ ಏನೂ ಗೊತ್ತಿಲ್ಲ ಸರ್. ಸರ್ ಚಾಕು ತೋರಿಸಿ ಎದುರಿಸಿ ಕೊಲೆ ಮಾಡೋಕೆ ಬಂದರು ಅಂತ ಕಂಪ್ಲೇಂಟ್ ಕೊಡ್ತೀನಿ. ಇವ್ರನ್ನ ಅರೆಸ್ಟ್ ಮಾಡಿ ಸರ್. ಏಯ್ ನಡೆಯ ಏನ ಕಂಪ್ಲೇಂಟ್ ಕೊಡೋದು? ನಡೆಯ ಟೇಷನ್ಗೆ ನಡೆಯ. ಅಲ್ಲೇ ಥ್ಯಾಂಕ್ ಯು ಸರ್. ಬೆಳಗ್ಗೆ ಬಂದು ನಿಮ್ಮವ್ರು ಯಾರಾದರೂ ಬಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾವು ಅದ್ರ ಬಗ್ಗೆ ವಿಚಾರಿಸ್ಕೊಳ್ತೀವಿ. ಆಯಿತು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್ ಸರ್. ಕೇಳಿಸ್ಕೊಂಡ್ರ ಇನ್ಸ್ಪೆಕ್ಟರ್ ಹೇಳಿದ್ದನ್ನ? ಈಗೇನು ಮಾತಾಡ್ತೀರಾ, ಹಾರಾಡ್ತಾ ಇದ್ರಿ? ನೀವು ನೋಡಿದ್ದೆ ಸತ್ಯ, ಕೇಳಿದ್ದೆ ಸತ್ಯ ಅನ್ನೋ ಥರ ಹಾರಾಡ್ತಾ ಇದ್ರಲ್ಲೋ, ಈಗ ಮಾತಾಡಿ. ಇವತ್ತಿನ ದಿವಸ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಮಾಯಕ ಮುಗ್ಧ ಅಂತ ಗೊತ್ತಾದರೆ ಎಲ್ಲರೂ ಅವನ್ನ ಹೀಯಾಳಿಸೋವ್ರೆ, ಅವನ ಬಗ್ಗೆ ಆಡ್ಕೊಳ್ಳೋವ್ರೆ. ಅವನು ಏನು ತಪ್ಪು ಮಾಡದೇ ಇದ್ರು ಅವನ ಹಣೆಗೆ 108 ತಪ್ಪುಗಳನ್ನು ಕಟ್ಟೋವ್ರೇನೆ. ವಿಚಾರಣೆನೆ ಮಾಡದೆ ಅಪರಾಧಿ ಸ್ಥಾನದಲ್ಲೂ ನಿಲ್ಲಿಸ್ಬಿಡ್ತಾರೆ. ಅದೇ ಕೆಲಸನ ಇವತ್ತು ನೀವುಗಳು ಇವನ ವಿಚಾರದಲ್ಲಿ ಮಾಡಿದ್ದೀರಿ. ಯಾಕೆ ನೀವು ಚಂದ್ರಶೇಖರ್ ಅನ್ನೋ ಒಬ್ಬ ದೊಡ್ಡ ಶ್ರೀಮಂತ ಉದ್ಯಮಿ ಮಕ್ಕಳು ಅನ್ನೋ ಕಾರಣಕ್ಕೆ ಅಲ್ವಾ? ಹಾ, ಅಹಂಕಾರ, ಕೊಬ್ಬು, ಹಣದ ಮದ ನಿಮ್ಮನ್ನ ಆ ಥರ ಆಡಿಸ್ತಾ ಇದೆ. ಏನು ಮಾಡದೇ ಇದ್ರು ಈ ಅಜಯ್ ನೀವು ಮಾಡುವ ಅವಮಾನನ ಸಹಿಸ್ಕೋಬೇಕು, ನಿಮ್ಮ ಆರೋಪಗಳನ್ನೆಲ್ಲ ಒಪ್ಕೋಬೇಕು.
ಯಾಕೆ ಯಾಕೆ ಅಂದ್ರೆ ಇವನೊಬ್ಬ ಅನಾಥ ಅಲ್ವಾ. ಆದ್ರೆ ಈ ಅಜಯ್ ಅನಾಥ ಅಲ್ಲ. ಹೌದು ಸರ್, ನಾನು ಅನಾಥ ಅಲ್ಲ. ನೀವೆಲ್ಲರೂ ನನ್ನ ಪಾಲಿಗಿರೋವಾಗ ನಾನು ಏಕ್ ತಾನೇ ಅನಾಥ ಆಗೋದಕ್ಕೆ ಸಾಧ್ಯ ಹೇಳಿ? ಅದಲ್ಲಪ್ಪ ಅಜಯ್, ನಾನು ಹೇಳಕ್ಕೆ ಹೊರಟಿರೋದು. ಅರ್ಥ ಆಯ್ತು ಸರ್, ಬಿಟ್ಬಿಡಿ. ಈಗೇನು ಕಾವ್ಯಾದಕ್ಕೆ ಗೌತಮ್ ಬ್ರದರ್ ನನ್ನನ್ನು ಕೊಲೆಗಾರ ಅಂತ ಕರೆದ್ರು ಅಂತ ತಾನೆ? ಅದರಲ್ಲಿ ತಪ್ಪೇನಿದೆ ಸರ್? ಒಬ್ಬ ವ್ಯಕ್ತಿ ಮಧ್ಯರಾತ್ರಿಲಿ ಕತ್ತಿ ಎತ್ಕೊಂಡು ಅವ್ರ ರೂಮ್ಗೆ ಹೋದ ಅಂದರೆ ಮತ್ತಿನ್ನೇನು ಹೇಳ್ತಾರೆ ಹೇಳಿ? ಅವ್ರ ಜಾಗದಲ್ಲಿ ನಾನೇ ಇದ್ದಿದ್ರು ಹಾಗೆ ಹೇಳ್ತಿದ್ದು. ಈಗ ಸತ್ಯ ಗೊತ್ತಾಗಿದೆ ಅಲ್ವಾ? ಅರ್ಥ ಮಾಡ್ಕೊಳ್ತಾರೆ ಬಿಡಿ. ದಯವಿಟ್ಟು ಅವ್ರನ್ನ ಏನು ಅನ್ಬೇಡಿ ಪ್ಲೀಸ್. ನೋಡಿದ್ರ ನೋಡಿದ್ರ ಇದು ಸಂಬಂಧಕ್ಕೆ ಬೆಲೆ ಕೊಡೋ ರೀತಿ ಅಂದ್ರೆ ಇದು ಕಲ್ತ್ಕೊಳ್ಳಿ. ಅಜಯ್ ನಿಮ್ಮನ್ನ ಮಾನಸಿಕವಾಗಿ ನನ್ನ ಅಣ್ಣಂದ್ರು ಅತ್ತಿಗೆಯರು ಅಂತ ಪೂಜಿಸ್ತಾ ಇದ್ದಾನೆ, ನಿಮ್ಮ ಪರ ವಾದ ಮಾಡ್ತಾ ಇದ್ದಾನೆ. ಆದ್ರೆ ನೀವು ನೋಡಿ, ಇನ್ನಾದರೂ ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಬೆಲೆ ಕೊಡೋದನ್ನ ಕಲಿ. ಹೋಗಿ ಹೋಗಿ. ಏನಿನ್ನು ನೋಡ್ತಾ ಇದ್ದೀರಾ? ಹೇಳದಲ್ಲ, ಹೋಗಿ ಮಲ್ಕೊಳ್ಳಿ. ಸುವರ್ಣ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಅಜಯ್ ಹೊಂದ್ಕೋಬೇಡಪ್ಪ, ನೀನೆಷ್ಟು ಒಳ್ಳೆ ಹುಡುಗ ಅಂತ ನನಗೆ ಗೊತ್ತು. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊ, ರೆಸ್ಟ್ ತಗೋ. ನೀವು ಹೇಗಪ್ಪ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ನೀವು ನನ್ನ ತಂದೆ, ತಂದೆ ಮಗನ ಮೇಲೆ ಅನುಮಾನ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಏನಮ್ಮ ಹೇಳ್ತಾ ಇದೀಯ ಕಾವ್ಯ ನೀನು? ಅಜಯ್ ಅರ್ಧರಾತ್ರಿಯಲ್ಲಿ ಕತ್ತಿ ತಗೊಂಡ್ ಬಂದಿದ್ನ ಅಣಿಯಂದ್ರನ್ನ ಸಾಯಿಸಕ್ಕೆ. ಅಯ್ಯೋ ದೇವ್ರೆ. ಹೌದಮ್ಮ, ಆ ಚಾಕು ನೋಡ್ಬೇಕಿತ್ತು ನೀನು, ಚೂಪಾಗಿ ಪಳಪಳ ಅಂತ ಹೊಳಿತಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಆ ಅಜಯ್ ಪಾಪಿ ನನ್ನ ಗಂಡನ್ನ ಕೊಂದೇ ಬಿಡ್ತಿದ್ದ. ಆಮೇಲೆ ಏನಾಯ್ತಮ್ಮ ಕಾವ್ಯ? ಅಳಿಯಂದ್ರಿಗೇನು ಆಗ್ಲಿಲ್ಲ ತಾನೆ? ಪುಣ್ಯಕ್ಕೇನು ಆಗ್ಲಿಲ್ಲ ಅಮ್ಮ, ಅಷ್ಟೊತ್ತು ನಾನು ಎಚ್ಚರಿಕೆ ಆಗಿ ನಾನು ಜೋರಾಗಿ ಕೂಕೊಂಡೆ, ಅಷ್ಟಲ್ಲೆಲ್ಲ ಬಂದ್ಬಿಟ್ರು. ಆಮೇಲೆ ಆ ಪಾಪಿನ ಹೊರಗಾಕದ್ರಾ? ಅದೇನಮ್ಮ ಆಗದೆ ಹೋಗಿದ್ದು. ನಿಮ್ಮ ಅಣ್ಣ ಇದಾರಲ್ಲ ಆ ಮಹಾನ್ ಕರುಣಾಮಯಿ, ಕಣ್ ಮುಂದೆ ಸಾಕ್ಷಿ ಇದ್ರು ಅಜಯ್ನೇ ಒಳ್ಳೆಯವನು ಅಂತ ಸಾಧಿಸೋಕ್ ನೋಡಿದ್ರು. ಅದೇನ್ ಮೋಡಿ ಮಾಡ್ಬಿಟ್ಟಿದಾನ ಅವನು ನಿಮ್ಮ ಅಣ್ಣಂಗೆ. ಅಂದ್ರೆ ಅವನ್ನ ಸುಮ್ನೆ ಬಿಟ್ಬಿಟ್ರ? ಅದ್ ಹೇಗಮ್ಮ ನಂಬಿದ್ರು? ಅಯ್ಯೋ ನಮ್ದೇ ಇದ್ರು ನಂಬಿಸ್ಬಿಟ್ನಮ್ಮ ಅವನು.
ಭಯಂಕರ ಸ್ಮಾರ್ಟ್ ಇದಾನೆ ಅವನ ಅದೃಷ್ಟ ನೋಡಿ ಹೇಗಿದೆ ಅಂತ ಅಮ್ಮ ಅವನು ನನ್ನ ಗಂಡನ ಕೊಲೆ ಮಾಡೋದಕ್ಕೆ ಅಂತಾನೆ ಬಂದಿದ್ದ ಅದೇ ಸಮಯಕ್ಕೆ ಸರಿಯಾಗಿ ಇನ್ನೊಬ್ಬ ಕಳ್ಳ ನಮ್ಮ ಮನೆ ಕಳ್ಳತನ ಮಾಡೋದಕ್ಕೆ ಅಂತ ಬಂದಿದ್ದ ನನಗೆ ಅನ್ಸುತ್ತೆ ಆ ಅಜಯ್ ಸೆಟ್ ಅಪ್ ಮಾಡಿ ಕರ್ಕೊಂಡು ಬಂದಿದ್ದಾನೆ ಅಂತ ಕೊನೆಗೂ ಅವನು ಬಚಾವ್ ಆಗ್ಬಿಟ್ಟ ಅಲ್ಲಮ್ಮ ಅವನ್ ಸರಿ ಇಲ್ಲ ಅಂತ ಯಾರ್ಗೆ ಏನೇ ಹೇಳಿದ್ರು ಕೇಳಲ್ಲ ಅಂತಾರೆ ಅಲ್ಲ ಇವತ್ತು ನನ್ನ ಗಂಡನ ಕೊಲೆ ಮಾಡಕ ಬಂದಿದ್ದಾನೆ ನಾಳೆ ಇನ್ಯಾರು ಕೊಲೆ ಮಾಡಬಹುದು ಅವನಿಗೆ ದುಡ್ಡಿನ ಆಸೆ ಜಾಸ್ತಿ ಆಗ್ಬಿಟ್ಟಿದೆ ಅಮ್ಮ ದುಡ್ಡಗೋಸ್ಕರ ಈಗ ಅಪ್ಪ ಅಮ್ಮ ಅಂತ ಏನು ನಮ್ಮ ಅತ್ತೆ ಮಾವ ಹೇಳ್ತಾ ಇದ್ದಾರೆ ಅವರನ್ನೇ ಕೊಲೆ ಮಾಡೋದು ನೋಡ್ಬಿಡ್ತಾನೆ ನನಗೆ ಯಾಕೋ ಬಾವುಂಗೂ ಕೊಲೆ ಮಾಡ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ ಅಕ್ಕಂಗೆ ಇದೆಲ್ಲ ಯಾಕೆ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕಳ್ಳ ಬಂದು ಸಿಕ್ಕಾಕೊಂಡಿದ್ದನ್ನು ನಾನು ಆಡ್ಸಿರೋ ನಾಟಕ ಅಂತಾನೆ ಅನ್ಕೊಂಡ್ಬಿಟ್ರೆ ಅತ್ತಿಗೆ ಛೇ ನನ್ನ ಪರಿಸ್ಥಿತಿನೂ ಹಾಗೆ ಆಗೋಗಿದೆ ಬಿಡು ಅತ್ತಿಗೆ ಮನಸ್ಸಿನಲ್ಲಿ ನಾನು ಒಳ್ಳೆಯವನು ಅನ್ನೋ ಹೆಸರು ಪಡೆಯೋದು ಅಷ್ಟು ಸುಲಭ ಅಲ್ಲ ಸುವರ್ಣ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ ಅಕ್ಕ ಏನು ಹುಡುಕ್ತಿದೀಯಾ ಏನಾದ್ರು ಕಳ್ಕೊಂಡಿದ್ಯಾ ನನಗೇಳು ನಾನೇ ಹುಡುಕೊಡ್ತೀನಿ ಇಲ್ಲ ಕಾವ್ಯ ಅಜಯ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಒಂದು ಗಿಫ್ಟ್ ಕೊಟ್ಟಿದ್ರು ಅದನ್ನು ಎಲ್ಲಿ ಹಾಕಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಕಾವ್ಯ ಅದರಲ್ಲಿ ಏನಿದೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕನ್ನಿಸ್ತಿದೆ ನೀನೆಲ್ಲಾದರೂ ನೋಡಿದ್ಯಾ ಅಯ್ಯೋ ಅಂಥ ಸ್ಪೆಷಲ್ ಏನಿರಲ್ಲ ಬಿಡು ಆ ಮೋಸ್ಕಾರ ಕೊಟ್ಟಿರೋ ಆ ಗಿಫ್ಟ್ ನಾನು ತೊಗೊಂಡ್ಬಿಟ್ರೆ ನಮಗೆ ಇಳ್ದಿದ್ದೆಲ್ಲ ಶಾಪ ತಟ್ಟುತ್ತೆ ಯಾರ್ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಪಡ್ಕೊಂಡಿರೋ ದುಡ್ಡೋ ಏನೋ ಗಿಫ್ಟ್ ತಂದು ಕೊಟ್ಟಿದ್ದಾನೆ ಅದಕ್ಕೆ ಆ ಗಿಫ್ಟ್ ಬೇಡ ಅಂತ ಅವನ ಮುಖದ ಮೇಲೆ ಬಿಸಾಕಿ ಬಂದೆ ಆ ಗಿಫ್ಟ್ನ ವಾಪಸ್ ಕೊಟ್ಟಿಯಾ ಹೌದು ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಒಳ್ಳೆ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರೋ ಅವಾರ್ಡ್ನೇ ವಾಪಸ್ ಕೊಟ್ಟಿರೋ ಥರ ರಿಯಾಕ್ಟ್ ಮಾಡ್ತಿದೀಯಾ ಕಳ್ಳ ಕೊಟ್ಟಿರೋ ಗಿಫ್ಟ್ ತಾನೇ ಅದು ಸಾಕು ಸುಮ್ಮನೆ ಇರು ಕಾವ್ಯ ತಪ್ಪು ಮಾಡಿಬಿಟ್ಟು ಸಮರ್ಥನೆ ಬೇರೆ ಮಾಡ್ಕೋತಾ ಇದೆಯಾ ಹುಡುಗರೇ ಯಾರೇ ಕೊಟ್ಟಿರ್ಬೋದು ಅದ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ತಪ್ಪು ಅದರಲ್ಲಿ ಕೊಟ್ಟಿರೋ ಉಡುಗೊರೆಯನ್ನ ತಗೊಂಡೋಗಿ ಅವನಿಗೆ ವಾಪಸ್ ಕೊಡೋದು ಅನಾಗರಿಕತೆ ಇಷ್ಟು ಗೊತ್ತಿಲ್ವ ನಿಮಗೆ ನನ್ನ ವಿಷಯದಲ್ಲಿ ಅವನ್ ಮನುಷ್ಯನೇ ಅಲ್ಲ ಅಂತಾದ್ರಲ್ಲಿ ಅವನ ವಿಷಯದಲ್ಲಿ ಅನಾಗರಿಕತೆ ಎಲ್ಲಿಂದ ಬರುತ್ತೆ ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ದವನು ಅವನ್ ಕೊಟ್ಟಿರೋ ಗಿಫ್ಟ್ನ ಅವನ್ ಮುಖದ ಮೇಲೆ ಬಿಸಾಕದ ಮೇಲೂ ಅವ್ನು ರಿಯಾಕ್ಟ್ ಮಾಡದೆ ಸುಮ್ಮನಿದ್ದಾನೆ ಅಂದ್ಮೇಲೆ ನೀನೇ ಕಾಕ ಇಷ್ಟೊಂದು ಎಕ್ಸೈಟ್ ಆಗಿದೀಯಾ ಹೇಳಿ ಮಾವ ಅಮ್ಮ ಅಂಜಲಿ ನಾವು ಎಲ್ಲರೂ ಕೊಟ್ಟಿರೋ ಗಿಫ್ಟನ್ನು ನೋಡಾಯಿತು ಆದರೆ ಅಜಯ್ ಕೊಟ್ಟಿರೋ ಗಿಫ್ಟ್ ನೋಡಿಲ್ವಲ್ಲ ಏನಮ್ಮ ಅದು ಅರೆ
ಯಾಕಮ್ಮ ಸುಮ್ಮನೆ ನಿಂತ್ಬಿಟ್ರೆ ಹೇಳಿ ಏನು ಗಿಫ್ಟ್ ಕೊಟ್ಟಿದ್ದಾನೆ ಅದು ಮಾವ ಹೇಳೋದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದೀರಾ ಅಂದಮೇಲೆ ಅವನೇನೋ ವಿಚಿತ್ರವಾದ ಗಿಫ್ಟೇ ಕೊಟ್ಟಿರಬೇಕು ಸರಿ ಹೋಗಿ ತೋಮನ್ ತೋರಿಸಿ ನಾವು ನೋಡ್ತೀವಿ ಏನಕ್ಕ ಹೀಗಾಗೋಯ್ತು ಅಜಯ್ ಕೊಟ್ಟಿದ್ದ ಗಿಫ್ಟ್ನ ಈಗಾಗಲೇ ಅವನಿಗೆ ವಾಪಸ್ ಕೊಟ್ಬಿಟ್ಟೆ ಅವನಿಗೆ ಹೇಳ್ಬಿಡ್ಲ ಬೇಡ ಕಾವ್ಯ ಅತ್ತೆ ಮಾವ ತುಂಬ ಆಸೆಯಿಂದ ಕೇಳ್ತಾ ಇದ್ದಾರೆ ನೀನು ಏನಾದರೂ ವಾಪಸ್ ಕೊಟ್ಟು ಅಂತ ಅವ್ರಿಗೆ ಗೊತ್ತಾದರೆ ಪಾಪ ತುಂಬ ಬೇಜಾರು ಮಾಡ್ಕೋತಾರೆ ನಾನು ಏನಾದರೂ ಮ್ಯಾನೇಜ್ ಮಾಡ್ತೀನಿ ನೀನು ಸುಮ್ಮನೆ ಇರು ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿ